ವಿಷ್ಣು ಬೇರೆ ಸಮಾಜದವ್ರನ್ನ ಮದ್ವೆ ಆಗಿದ್ದ, ಆದ್ರಿಂದ ಅವನನ್ನ ಬೇರೆ ಮನೆ ಮಾಡಿ ದೂರ ಇಟ್ಟಿದ್ರು. ವಿಷ್ಣು ಮತ್ತೆ ಅಪರ್ಣಾ ಅವರ ಮಗಳು ಪಲ್ಲವಿ ಜೊತೆ ಊರ್ ಹೊರಗೆ ಇರ್ತಾ ಇದ್ರು. ದಿನ ಬೆಳಿಗ್ಗೆ ವಿಷ್ಣು ಕೂಲಿ ಕೆಲ್ಸಕ್ಕೋಸ್ಕರ ಬೇರೆ ಹಳ್ಳಿಗೆ ಹೋಗ್ಬಿಡ್ತಿದ್ದ. ದಾರಿಯಲ್ಲಿ ಅವನು ಪಲ್ಲವಿನ ಅವಳ ಸ್ಕೂಲ್ಗೆ ಬಿಡ್ತಿದ್ದ. ಇಲ್ಲಿ ಮನೆಯಲ್ಲಿ ಅಪರ್ಣಾ ಒಬ್ಳೆ ಇರ್ತಿದ್ಲು. ಎಲ್ಲ ಮನೆ ಕೆಲ್ಸ ಮಾಡಿದ್ಮೇಲೂ ಅವಳತ್ರ ಇನ್ನೂ ಸಮಯ ಉಳಿದಿರ್ತಿತ್ತು. ಅದಕ್ಕೆ ಅವಳು ನದಿಯಲ್ಲಿ ಮೀನುಗಳನ್ನ ಹಿಡಿತಿದ್ಲು. ದಿನ ಮೀನುಗಳನ್ನ ಹಿಡಿದು ಅವಳು ಅದರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ಲು. ಈಗ ಅವಳು ಅವಳ ಕೈಯಿಂದಾನೇ ಮೀನುಗಳನ್ನ ಹಿಡಿತಿದ್ಲು. ಇದೆಷ್ಟ್ ಚೆನ್ನಾಗಿದೆಯಲ್ಲ, ಇವತ್ತು ನಾನು ಫಿಶ್ ಫ್ರೈ ಮಾಡ್ತೀನಿ. ಅವಳು ಮೀನುಗಳನ್ನ ಹಿಡಿದು ಅದನ್ನ ಅವ್ರ ಮನೆಗೆ ತಗೊಂಡ್ ಬಂದು ಅದನ್ನ ಕ್ಲೀನ್ ಮಾಡಿ ಅಡಿಗೆ ಮಾಡ್ತಿದ್ಲು. ಇದ್ರ ವಾಸನೆ ಅಂತೂ ಬಹಳ ಚೆನ್ನಾಗ್ ಬರ್ತಿದ್ಯಲ್ಲ, ಇದ್ರ ರುಚಿ ಕೂಡ ಚೆನ್ನಾಗೇ ಇರಬಹುದೇನೋ. ಸಂಜೆ ವಿಷ್ಣು ಮತ್ತೆ ಪಲ್ಲವಿ ಮನೆಗ್ ಬರ್ತಿದ್ದಾಗ ಅಪರ್ಣಾ ಅವ್ರಿಗೆ ಊಟದ ಜೊತೆ ಮೀನುಗಳನ್ನು ಕೊಡ್ತಿದ್ಲು. ರುಚಿ ನೋಡಿ ಹೇಳು ಇವತ್ ಹೇಗಿದೆ ಅಂತ. ಅಮ್ಮ, ಇದ್ರಲ್ಲಿ ರುಚಿ ನೋಡೋದೇನಿದೆ, ನೀವು ಮಾಡಿದ್ರೆ ಅದು ಚೆನ್ನಾಗೇ ಇರುತ್ತಲ್ವಾ? ಹೌದಾ? ಹಾಗಾ? ಹೌದಮ್ಮ, ನೀವು ಮಾಡಿರೋ ಎಲ್ಲ ಅಡ್ಗೆನೂ ನನ್ ಸ್ನೇಹಿತರಿಗೆ ನಾನ್ ಕೊಟ್ಟಾಗ ಅವ್ರೆಲ್ಲರೂ ಪೂರ್ತಿ ಡಬ್ಬಿನೇ ಖಾಲಿ ಮಾಡ್ಬಿಡ್ತಾರೆ. ಆಮೇಲೆ ಹೇಳ್ತಾರೆ ನಿಮ್ಮಮ್ಮ ತುಂಬಾ ಚೆನ್ನಾಗಿ ಮೀನ್ ಮಾಡ್ತಾರೆ ಅಂತ. ಅದಂತೂ ಒಳ್ಳೆ ವಿಷಯ. ಹೌದಪ್ಪ ಹೌದು, ಮೀನ್ ಸಾರ್ ಅಂತೂ ತುಂಬಾ ಚೆನ್ನಾಗ್ ಮಾಡ್ತೀಯ ನೀನು, ನಿನ್ ರೀತಿ ಯಾರು ಮಾಡಕ್ಕೆ ಆಗಲ್ಲಪ್ಪ. ಮೀನು ಅಂದ್ರೆ ಜ್ಞಾಪಕ ಬಂತು. ನಾನು ಅನ್ಕೋತಿದ್ದೀನಿ ದಿನ ನಾನು ಎಷ್ಟೊಂದ್ ಮೀನುಗಳನ್ನ ಹಿಡಿದು ಅದನ್ನ ಮಾರ್ಕೆಟ್ ಅಲ್ಲಿ ಮಾರಿದ್ರೆ ನನಗೂ ಸ್ವಲ್ಪ ದುಡ್ಡಾಗತ್ತಲ್ವಾ? ಹೌದು, ನೀನು ಮಾರ್ಬೋದು. ನೀನು ಸಾಕಷ್ಟು ಮೀನ್ ಹಿಡಿತೀಯಾ? ಹಾ, ಮಾರ್ಬೋದು. ಹಾಗಾದ್ರೆ ನಾಳೆಯಿಂದನೇ ಕೆಲಸ ಶುರು ಮಾಡ್ತೀನಿ. ಮಾರನೇ ದಿನ ಅಪರ್ಣಾ ಬಹಳಷ್ಟು ಮೀನುಗಳನ್ನ ಹಿಡಿದ್ಲು. ಆಮೇಲೆ ಅದನ್ನ ಒಂದು ಮಕ್ರಿಯಲ್ಲಿ ಇಟ್ಕೊಂಡು ಮಾರ್ಕೆಟ್ಗೆ ಹೊರಟ್ಲು. ತಾಜಾ ತಾಜಾ ಮೀನುಗಳು, ಇವತ್ತೇ ಹಿಡಿದಿರೋಂತ ಮೀನುಗಳು, ಎಲ್ರು ಬನ್ನಿ. ಸಿಹಿ ನೀರಿನ ಮೀನುಗಳ? ಇಲ್ಲ ಅಕ್ಕ, ಇದು ಉಪ್ಪು ನೀರಿನ ಮೀನು, ಸಮುದ್ರದ್ದು. ಇಲ್ಲ ಇಲ್ಲ, ನನಗ್ ಬೇಡ. ಬಹಳಷ್ಟು ಜನ ಅಪರ್ಣಾ ಹತ್ರ ಮೀನುಗಳನ್ನ ನೋಡಕ್ ಬಂದ್ರು, ಆದ್ರೆ ಬಹಳ ಕಡಿಮೆ ಜನ ಮೀನನ್ನ ಕೊಂಡ್ಕೊಂಡ್ರು. ಇದನ್ನ ನೋಡಿ ಅಪರ್ಣಾ ನಿರಾಶೆಗೊಂಡ್ಲು. ಏನು ಪರವಾಗಿಲ್ಲ, ಇವತ್ತಂತೂ ಮೊದಲನೇ ದಿನ, ಸ್ವಲ್ಪ ದಿನ ಆದ್ಮೇಲೆ ಎಲ್ರೂ ಮೀನುಗಳನ್ನ ಕೊಂಡ್ಕೊಳ್ಬಹುದು. ಅಪರ್ಣಾ ಅವಳಿಗವಳೆ ಸಾಂತ್ವನ ಹೇಳ್ಕೊಂಡ್ಲು. ಆಮೇಲೆ ಮಕ್ರಿ ತಗೊಂಡು ಮನೆ ಕಡೆ ಹೊರಟ್ಲು. ಮಾರನೇ ದಿನ ಕೂಡ ಅಪರ್ಣಾ ತಾಜಾ ಮೀನುಗಳನ್ನ ಹಿಡಿದ್ಲು. ಮತ್ತೆ ಅದನ್ನ ಮಾರೋದಕ್ಕೆ ಮಾರ್ಕೆಟ್ ಬಂದ್ಲು. ಮೀನುಗಳು ತಗೊಳ್ಳಿ, ತಾಜಾ ತಾಜಾ ಮೀನುಗಳು. ಇವತ್ತು ಕೂಡ ಅದೇ ಪರಿಸ್ಥಿತಿ, ಮೀನುಗಳು ಮಾರಾಟ ಆಗ್ಲೇ ಇಲ್ಲ. ಇದೇ ರೀತಿ ಬಹಳ ದಿನಗಳು ಆಗ್ತಾನೆ ಇತ್ತು. ಮತ್ತೆ ಅಪರ್ಣಾ ಪೂರ್ತಿ ನಿರಾಶೆಗೊಂಡ್ಲು. ಮೀನುಗಳು ತುಂಬಿದ ಮಕ್ರಿನ ತಗೊಂಡು ಅವಳು ಮನೆಗ್ ಬಂದ್ಲು. ಅವಳು ಬಹಳ ಸಪ್ಪಗೆ ಕೂತ್ಕೊಂಡು ಅಡಿಗೆ ಮಾಡಿದ್ಲು. ವಿಷ್ಣು ಮನೆಗ್ ಬಂದಾಗ ಅವನ್ಗೆ ಗೊತ್ತಾಯ್ತು ಅವನ ಹೆಂಡತಿ ಮೂಡು ಸರಿ ಇಲ್ಲ ಅಂತ. ಏನಾಯ್ತು ಅಪರ್ಣಾ? ಅನ್ಕೊಂಡಿದ್ದೆ ಮೀನುಗಳನ್ನ ಮಾರಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬಹುದು ಅಂತ, ಆದ್ರೆ ನನ್ ಮೀನುಗಳನ್ನ ಯಾರು ತಗೊಳೋದೇ ಇಲ್ಲ. ನೀನು ಮೀನ್ ಮಾರೋದ್ಕಿಂತ ನೀನು ಮೀನ್ ಊಟವನ್ನ ಮಾರ್ಬೋದು, ಎಲ್ರು ತಗೋತಾರೆ. ಅಯ್ಯೋ ನೀವು ಕೂಡ ನನಗ್ ತಮಾಷೆ ಮಾಡ್ಬೇಡಿ. ಅರೆ ಇಲ್ಲ ಇಲ್ಲ, ನಾನು ನಿಜವನ್ನ ಹೇಳ್ತಾ ಇದ್ದೀನಿ. ನೀನ್ ಮಾರೋ ಆ ಮೀನ್ ಸಾರು ತುಂಬಾ ತುಂಬಾ ರುಚಿಯಾಗಿರುತ್ತೆ. ನೀನು ಮೀನ್ ಕೊಂಡ್ಕೊಳ್ಳಲ್ಲ, ನೀನೇ ಹಿಡಿಯತ್ತಾನೆ, ಆದ್ರಿಂದ ಕಮ್ಮಿ ಬೆಲೆಗೆ ಮಾರ್ಬೋದು. ಒಂದ್ಸತಿ ಯೋಚನೆ ಮಾಡು. ವಿಷ್ಣು ಈ ಮಾತನ್ನ ಹೇಳಿ ಮನೆಯಿಂದ ಹೊರಗೆ ಹೊರಟೋದ. ಅದಾದ್ಮೇಲೆ ಅಪರ್ಣಾ ಈ ಮಾತನ್ನ ಯೋಚನೆ ಮಾಡ್ತಿದ್ಲು. ನನಗ್ ಗೊತ್ತಿರೋ ಹಾಗೆ ಎಲ್ರು ನನ್ನ ಅಡ್ಗೆನ ಇಷ್ಟ ಪಡ್ತಾರಲ್ಲ, ಹಾಗಾದ್ರೆ ನಾನು ಒಂದ್ಸತಿ ಪ್ರಯತ್ನ ಪಡ್ಬೋದಲ್ಲ. ಹೇಗಿದ್ರು ನನಗೆ ದುಡ್ಡನೆ ಸಂಪಾದನೆ ಮಾಡ್ಬೇಕು. ಅದನ್ನ ಮೀನಿಂದ ಆದ್ರೂ ತಗೊಳ್ತೀನಿ ಅಥವಾ ಮೀನಿನ ಅಡ್ಗೆಯಿಂದ ಆದ್ರೂ ಏನ್ ಡಿಫ್ರೆನ್ಸ್ ಆಗತ್ತೆ? ಈಗ ಅಪರ್ಣಾ ಮುಖದಲ್ಲಿ ನಗು ಬಂತು. ಈಗ ಅವಳು ಇನ್ನೊಂದ್ಸಾರಿ ಪ್ರಯತ್ನ ಪಡಕ್ಕೆ ರೆಡಿ ಆದ್ಲು. ಮಾರನೇ ದಿನ ಅಪರ್ಣಾ ತಾಜಾ ಮೀನುಗಳನ್ನ ಹಿಡಿದ್ಲು. ಮತ್ತೆ ಅದನ್ನ ಅಡ್ಗೆ ಮಾಡಿದ್ಲು. ಎಲ್ಲ ರೆಡಿ ಆದ್ಮೇಲೆ ಅವಳು ಒಂದು ಡಬ್ಬದಲ್ಲಿ ಮೀನು, ಇನ್ನೊಂದು ಡಬ್ಬದಲ್ಲಿ ದೋಸೆ ತಗೊಂಡ್ಲು. ಮತ್ತೆ ಅವಳು ಅದನ್ನ ತಗೊಂಡು ಮನೆಯಿಂದ ಹೊರಟ್ಲು. ಅಪರ್ಣಾ ಮಾರ್ಕೆಟ್ ತಲುಪಿದ್ಲು. ಮೀನ್ ಫ್ರೈ, ಬರೀ 25 ರೂಪಾಯಲ್ಲಿ ಮೀನ್ ಫ್ರೈ. ಮೀನಿನ್ ಫ್ರೈ ಅಂದ ಕೂಡ್ಲೆ ಗ್ರಾಹಕರು ಅಲ್ಲಿ ಓಡ್ ಬಂದ್ರು. ಫ್ರೆಶ್ ಮೀನ್ ತಾನೆ?
ಹೌದು, ಇವತ್ ಬೆಳಗ್ಗೆನೆ ಹಿಡಿದಿದ್ದು. ಸರಿ ಸರಿ, ನಂಗೆ ಒಂದ್ ಪ್ಲೇಟ್ ಕೊಡಮ್ಮ. ಅಪರ್ಣ ಆ ಮನುಷ್ಯನಿಗೆ ಒಂದು ಫಿಶ್ ಫ್ರೈ ಕೊಟ್ಲು. ಅವನು ಅಲ್ಲೇ ನಿಂತ್ಕೊಂಡು ಅದನ್ನ ತಿಂದ. ಅವಳ ಮೀನಿನ ಸುವಾಸನೆ ಹರಡ್ತು. ನಂತರ ಬಹಳಷ್ಟು ಗ್ರಾಹಕರು ಅಲ್ಲಿಗೆ ಬಂದ್ರು. ನಂಗೂ ಕೂಡ ಒಂದ್ ಪ್ಲೇಟ್ ಕೊಡಿ. ಸರಿ. ಗ್ರಾಹಕರು ಬರ್ತಾ ಇದ್ದ ಹಾಗೆ ಅಪರ್ಣ ಅವ್ರಿಗೆಲ್ರಿಗೂ ಫಿಶ್ ಫ್ರೈನ ಕೊಡ್ತಾನೆ ಇದ್ಲು. ಅವಳು ಖುಷಿ ಪಟ್ಲು. ಒಂದ್ ಪ್ಲೇಟ್ಗೆ ಅವಳಿಗೆ 25 ರೂಪಾಯಿ ಸಿಕ್ತಿತ್ತು. ಮತ್ತೆ ಸ್ವಲ್ಪ ಹೊತ್ತಲ್ಲೇ ಅವಳ ಮೀನು ಮತ್ತೆ ದೋಸೆ ಎರಡು ಖಾಲಿ ಆಯ್ತು. ಮತ್ತೆ ಅವಳು ಮನೆ ಕಡೆ ಹೊರಟ್ಬಿಟ್ಲು. ಸಂಜೆ ವಿಷ್ಣು ಮನೆಗ್ ಬಂದಾಗ ಅಪರ್ಣ ವಿಷ್ಣು ಮುಂದೆ ಜಲೇಬಿ ಇಟ್ಲು. ಜಲೇಬಿ? ಅರೆ, ಇದೇನು ಸ್ಪೆಷಲ್ ಆಗಿದೆ? ನೀವು ತಿನ್ನಿ, ನಾನು ಹೇಳ್ತೀನಿ. 3 ಜನ ಜಲೇಬಿ ತಿಂತಾ ಇದ್ರು. ಮತ್ತೆ ಅಪರ್ಣ ಇವತ್ ನಡೆದಿದ್ದನ್ನೆಲ್ಲ ವಿಷ್ಣುಗ್ ಹೇಳಿದ್ಲು. ನಾನ್ ಹೇಳ್ದೆ ತಾನೆ, ನೀನ್ ಮಾಡೋ ಮೀನೂಟ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ. ನಂಗೂ ಮೀನೂಟವನ್ನ ಬಡ್ಸು, ನಾನು ತಿಂತೀನಿ. ಅರೆರೆ, ಎಲ್ಲ ಮಾರಾಟ ಆಗೋಯ್ತಲ್ಲ. ಏನು? ಮತ್ತೆ ಅವತ್ತಿಂದ ಅಪರ್ಣ ಫಿಶ್ ಫ್ರೈ ಬಹಳ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಎಲ್ರು ಅವಳು ಯಾವಾಗ ಅಂಗಡಿ ತೆಗಿತಾಳೆ ಅಂತ ಕಾಯ್ಕೊಂಡು ಕೂತಿರ್ತಿದ್ರು. ಅವ್ರು ಅಳ್ ನೋಡಿ, ಮೀನೂಟ ಮಾರೋರು ಬಂದ್ಬಿಟ್ರು. ಅವಳ್ ಬರ್ತಾ ಇದ್ದ ಹಾಗೆ ಅವಳ ಸುತ್ತಮುತ್ತ ಜನ ಸೇರ್ತಿದ್ರು. ಅವಳ ಸಂಪಾದನೆ ಮಾಡಿದ ಹಣದಿಂದ ಅಪರ್ಣ ಮನೆ ರಿಪೇರಿ ಮಾಡಿಸಿದ್ಲು. ವಿಷ್ಣು ಕೂಡ ಫಿಶ್ ಫ್ರೈ ಮಾಡೋದ್ರಲ್ಲಿ ಅಪರ್ಣಗೆ ಸಹಾಯ ಮಾಡ್ತಿದ್ದ. ವಿಷ್ಣು ಕೂಲಿ ಕೆಲಸ ಮಾಡೋದನ್ನ ಬಿಟ್ಬಿಟ್ಟ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಫಿಶ್ ಫ್ರೈ ಮತ್ತೆ ದೋಸೆ ಮಾರ್ತಿದ್ರು. ಮಾರ್ಕೆಟ್ ಅಲ್ಲಿ ಅವ್ರ ಅಂಗಡಿ ಕೂಡ ಶುರುವಾಯ್ತು. ಮತ್ತೆ ಇವ್ರ ಬಿಸ್ನೆಸ್ ಕೂಡ ಚೆನ್ನಾಗಾಯ್ತು. ಸ್ವಲ್ಪನೇ ದಿನದಲ್ಲಿ ಪೂರ್ತಿ ಹಳ್ಳಿಯಲ್ಲಿ ಅಪರ್ಣ ಫಿಶ್ ಫ್ರೈ ಫೇಮಸ್ ಆಯ್ತು. ಈಗ ಅವಳ ಪೂರ್ತಿ ಫ್ಯಾಮಿಲಿ ಇದೇ ಕೆಲಸದಲ್ಲಿ ತೊಡಗ್ತು. ರಾಮನಗರದಲ್ಲಿ ಸೋಹನ್ ಹೆಸರಿನ ಒಬ್ಬ ಮೀನುಗಾರ ಇದ್ದ. ಅವನ ಹತ್ರ ತುಂಬಾ ದೊಡ್ಡ ಬಲೆ ಇತ್ತು. ಅವನು ಪ್ರತಿದಿನ ನದಿಗೆ ಹೋಗಿ ತುಂಬಾ ಮೀನುಗಳನ್ನ ಹಿಡ್ಕೊಂಡು ಬರ್ತಿದ್ದ. ಸೋಹನ್ ಆ ಹಳ್ಳಿನಲ್ಲೇ ತುಂಬಾ ದೊಡ್ಡ ಮೀನುಗಾರ ಆಗಿದ್ದ. ಬೇರೆ ಮೀನುಗಾರರು ಅವನನ್ನ ನೋಡಿ ಹೊಟ್ಟೆ ಹೊಡ್ಕೋತಾ ಇದ್ರು. ಆದ್ರೆ ಸೋಹನ್ ಪ್ರತಿದಿನ ಸಿಕ್ಕಾಪಟ್ಟೆ ಮೀನನ್ನ ಹಿಡ್ಕೊಂಡ್ ಬಂದು ಮಾರ್ಕೆಟ್ಗೆ ತಗೊಂಡ್ ಹೋಗಿ ಅದನ್ನ ಮಾರ್ತಿದ್ದ. ಅರೆ ಸೋಹನಣ್ಣ, ನೀನ್ ಇಷ್ಟೆಲ್ಲ ಮೀನ್ಗಳನ್ನ ಹಿಡ್ಕೊಂಡ್ ಬರ್ತೀಯಾ? ನಿನಗಂತೂ ಒಳ್ಳೆ ಸಂಪಾದನೆ ಆಗ್ಬೋದು ಅಲ್ವಾ? ಏನೆಲ್ಲ ಇದೆಯೋ ಎಲ್ಲ ದೇವರು ಕೊಟ್ಟಿರೋ ಕೃಪೆ, ಅವರಿಂದಾನೇ ನನಗೇನೋ ಒಳ್ಳೆ ನಡೀತಾ ಇದೆ. ನಡಿ ಹಾಗಾದ್ರೆ, ಇದೇ ವಿಷಯಕ್ಕೆ ನಿನ್ ಕಡೆಯಿಂದ ನಮಗೆಲ್ಲರಿಗೂ ಪಾರ್ಟಿ. ಇದೇ ತರ ಸೋಹನ್ನ ಮೀನಿನ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿತ್ತು. ಸೋಹನ್ ಮನ್ಸಿಂದ ತುಂಬಾ ಒಳ್ಳೆಯವನಾಗಿದ್ದ. ಹಾಗಾಗಿ ಅವನ ಸ್ನೇಹಿತರು ಯಾವಾಗ್ಲೂ ಅವನ ಹತ್ರ ದುಡ್ಡು ಇಸ್ಕೋತಾ ಇದ್ರು. ಆದ್ರೆ ಈ ವಿಷಯಕ್ಕೆ ಅವನ ಹೆಂಡತಿ ವಿಮ್ಲಾಗೆ ಯಾವಾಗ್ಲೂ ಕೋಪ ಬರ್ತಿತ್ತು. ಇಲ್ಲಿವರೆಗೂ ಸಮಾಜ ಸೇವೆ ಮಾಡಿ ಯಾರಿಗೇನ್ ಸಿಕ್ಕಿದೆ? ಮತ್ತೆ ಸಮಾಜ ಸೇವೆ ಮಾಡೋ ಅಗತ್ಯ ಆದ್ರೂ ಏನಿದೆ? ಆ ದೇವ್ರು ಎಲ್ರಿಗೂ ಕೈಕಾಲ್ ಕೊಟ್ಟಿದ್ದಾನೆ. ಕಷ್ಟ ಪಡ್ಲಿ, ಸುಖ ಪಡ್ಲಿ ಅಲ್ವಾ? ನೀನ್ ಹೇಳೋದು ಸರಿನೇ ಭಾಗ್ಯವಾನ್. ಆದ್ರೆ ನಮಗಿವಾಗ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲ. ಹಾಗೂ ಇಲ್ಲಿ ಗೆಳೆಯರೊಂದಿಗೆ ಪಾರ್ಟಿ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಇದೆಲ್ಲ ಕೇವಲ ತೋರ್ಪಡಿಕೆ ಅಷ್ಟೇ. ಅಗತ್ಯ ಬಿದ್ದಾಗ ಯಾರು ಸಹಾಯಕ್ ಬರಲ್ಲ. ಒಂದು ದಿನ ಸೋಹನ್ನ ಹಳೆ ಸ್ನೇಹಿತ ರಮೇಶ್ ಸೋಹನ್ನ ಭೇಟಿ ಮಾಡಕ್ ಬರ್ತಾನೆ. ರಮೇಶ್ ತುಂಬಾ ದಿನದಿಂದ ಸೋಹನ್ ದುಡ್ಡು ಮೇಲೆ ಒಂದು ಕಣ್ಣು ಹಾಕಿದ್ದ. ಏನ್ ಸಮಾಚಾರ? ನೀನಂತೂ ಬಹಳ ಸುಂದರವಾದ ಮನೆ ಮಾಡಿದ್ಯಾ? ಆದ್ರೆ ಏನ್ ಹೇಳೋದು, ನನಗಂತೂ ನನ್ ಬಿಸ್ನೆಸ್ ಅಲ್ಲಿ ತುಂಬಾ ನಷ್ಟವಾಗಿದೆ. 2 ಹೊತ್ತಿನ ಊಟ ಕೂಡ ಬಹಳ ಕಷ್ಟವಾಗಿ ಸಿಗ್ತಾ ಇದೆ. ಇದಂತೂ ಬಹಳ ಕೆಟ್ಟದಾಗಿದೆ. ನಿನಗೇನಾದ್ರೂ ಬೇಕಾದ್ರೆ ನನ್ನ ಹತ್ರ ಕೇಳು. ಆದ್ರೆ ರಮೇಶಣ್ಣ, ನೀವ್ ಹಾಕೊಂಡಿರೋ ಬಟ್ಟೆ ಮತ್ತೆ ಶೂನ ನೋಡಿದ್ರೆ ಹಾಗ ಅನ್ನಿಸ್ತಾ ಇಲ್ವಲ್ಲ? ಊಟಕ್ಕೂ ನಿಮ್ ಹತ್ರ ದುಡ್ಡಿಲ್ಲ ಅನ್ನೋ ತರ ನಿಮ್ ಹೊಟ್ಟೆ ನಿಮ್ ಶರ್ಟ್ ಬಟನ್ ಇಂದ ಹೊರಗ್ ಬರ್ತಾ ಇದೆ ನೋಡ್ಕೊಳ್ಳಿ. ಇದೆಲ್ಲ ಮುಂಚೆದು. ಈಗ ನಾವು ಹೊಸದಾಗಿ ತಗೊಳೋದಿಕ್ಕೆ ದುಡ್ಡೆಲ್ಲಿದೆ? ಸೋಹನ್ ರಮೇಶ್ ಅಳೋದನ್ನ ನೋಡಿ ಅವನಿಗೆ ಸ್ವಲ್ಪ ದುಡ್ಡನ್ನ ಸಾಲ್ವಾಗಿ ಕೊಡ್ತಾನೆ. ರಮೇಶ್ ಅಲ್ಲಿಂದ ಖುಷಿ ಖುಷಿಯಿಂದ ವಾಪಸ್ ಹೊರಟೋಗ್ತಾನೆ. ಆದ್ರೆ ವಿಮ್ಲಾ ಸೋಹನ್ ಮೇಲೆ ಕೋಪ ಮಾಡ್ಕೋತಾಳೆ. ಸೋಹನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು ವಿಮ್ಲಾ ಒಳ್ಳೆ ಕೆಲಸ ಮಾಡೋದನ್ನ ತಡಿತಾಳೆ ಅಂತ. ಆದ್ರೆ ಹಾಗಿರ್ಲಿಲ್ಲ. ಇವತ್ತಂತೂ ಬಹಳ ಮೀನ್ಗಳು ಸಿಕ್ಕಿದಾವೆ, ಒಳ್ಳೆ ಸಂಪಾದನೆ ಆಗುತ್ತೆ. ಇದನ್ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ತೀನಿ. ಸೋಹನ್ ತರ್ತಾ ಇದ್ದ ಮೀನು ಆ ಕೂಡ್ಲೇ ವ್ಯಾಪಾರ ಆಗೋಗ್ತಿತ್ತು. ಅದನ್ನ ನೋಡಿ ಸೋಹನ್ಗೆ ಖುಷಿ ಆಗ್ತಿತ್ತು. ಆ ಕೂಡ್ಲೆ ತನ್ನ ಐಟಮ್ ಅನ್ನ ತಗೊಂಡು ವಾಪಸ್ ಮನೆಗ್ ಹೋಗ್ತಿದ್ದ. ಏನಾಯ್ತು, ಇವತ್ತು ಬೇಗ ಮನೆಗ್ ಬಂದ್ಬಿಟ್ಟಿದ್ದೀರಾ? ಜಾಸ್ತಿ ಮೀನ್ ಸಿಕ್ಕಿರ್ಲಿಲ್ವಾ ಇವತ್ತು? ಏನ್ ಹೇಳಿ ಭಾಗ್ಯವಾನ್, ಇವತ್ತಂತೂ ಒಳ್ಳೆ ವ್ಯಾಪಾರವಾಯ್ತು. ಎಲ್ಲಾ ಮೀನ್ಗಳು ತುಂಬಾ ಚೆನ್ನಾಗಿ ಮಾರಾಟವಾಯ್ತು. ಸ್ವಲ್ಪ ಹೊತ್ತಿನ ನಂತರ
ಸೋಹನ್ ಮನೆ ಹೊರಗಡೆ ಜನಗಳ ಗುಂಪು ಸೇರತ್ತೆ. ಎಲ್ರೂ ಸೋಹನ್ಗೆ ಧಿಕ್ಕಾರ ಅಂತ ಕೂಗ್ತಿರ್ತಾರೆ. ಸೋಹನ್ ಮತ್ತೆ ವಿಮ್ಲಾಗೆ ಏನ್ ನಡೀತಿದೆ ಅಂತ ಅರ್ಥನೇ ಆಗೋದಿಲ್ಲ. ಈ ಜನಗಳು ಯಾಕೆ ಕೊಕ್ಕೋತಿದ್ದಾರೆ ಗೊತ್ತಿಲ್ಲ, ನಡಿ ಹೊರಗ್ ಹೋಗಿ ನೋಡೋಣ. ಸೋಹನ್ ಮತ್ತೆ ವಿಮ್ಲಾ ಹೊರಗ್ ಹೋಗ್ತಾರೆ. ಅಲ್ಲಿ ಜನಗಳು ತುಂಬಾ ಕೋಪದಲ್ಲಿರ್ತಾರೆ. ಏನಾಯ್ತು ಅಣ್ಣಂದಿರ, ನೀವೆಲ್ಲ ಇಷ್ಟು ಕೋಪದಿಂದ ಇಲ್ಯಾಕೆ ಕೂಗ್ತಾ ಇದ್ದೀರಾ? ನಿನ್ನ ಮೀನ್ಗಳನ್ನ ತಿಂದು ಇಲ್ಲಿ ಎಲ್ಲರ ಮನೆಯಲ್ಲಿ ಹುಷಾರ್ ತಪ್ಪಿದ್ದಾರೆ, ಹಾಗೂ ಕೆಲವರಂತೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇದೆಲ್ಲ ಹೇಗಾಗಕ್ ಸಾಧ್ಯ? ನಾನಂತೂ ಎಂದಿನಂತೆ ಕೆರೆಯಿಂದ ಫ್ರೆಶ್ ಮೀನನ್ನ ತಂದಿದ್ದೀನಿ. ಅದ್ರ ಬಗ್ಗೆ ಎಲ್ಲ ನಮಗ್ ಗೊತ್ತಿಲ್ಲ. ನೀನು ಇವ್ರೆಲ್ಲರ ದುಡ್ಡನ್ನ ವಾಪಸ್ ನೀಡ್ಲೇಬೇಕು, ಹಾಗೂ ಜೊತೆಗೆ ಎಲ್ಲರ ಚಿಕಿತ್ಸೆಯ ದುಡ್ಡನ್ನ ನೀನೇ ನೋಡ್ಕೊಳ್ಬೇಕು, ಹಾಗೂ ಸಹಾಯಧನನು ನೀಡಬೇಕು. ಸೋಹನ್ಗೆ ಅರ್ಥನೇ ಆಗ್ತಿರೋದಿಲ್ಲ ಇದೆಲ್ಲ ಹೇಗಾಯ್ತು ಅನ್ನೋದು. ಆದ್ರೆ ಸೋಹನ್ ತುಂಬಾ ಒಳ್ಳೆ ಮನಸ್ಸಿನ ಮನುಷ್ಯ ಆಗಿದ್ದ, ಹಾಗಾಗಿ ಎಲ್ರಿಗೂ ಅವ್ರವ್ರ ದುಡ್ಡನ್ನ ಕೊಟ್ಬಿಡ್ತಾನೆ. ಮತ್ತೆ ಹುಷಾರಿಲ್ದೆ ಅಡ್ಮಿಟ್ ಆಗಿರೋರ್ನ ಕೂಡ ನೋಡೋದಿಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಈಗ ನಮ್ ಹತ್ರ ಜಾಸ್ತಿ ದುಡ್ಡು ಉಳ್ದಿಲ್ಲ. ಆ ಹಾಳಾಗಿರೋ ಮೀನನ್ನ ತಿಂದು ಹುಷಾರ್ ತಪ್ಪಿರೋರ್ಗೆ ನೀವ್ ದುಡ್ಡು ಕೊಟ್ಟು ಖರ್ಚು ಮಾಡಿದಿರಾ? ಇನ್ನು ಕೇವಲ ಈ ಮನೆ ಹಾಗೂ ನನ್ನ ದೋಣಿ ಉಳಿದಿದೆ. ದೋಣಿ ಮಾರಿದ್ರೆ ಸಂಪಾದನೆ ಎಲ್ಲಿಂದ ಆಗುತ್ತೆ? ನಾವು ಈ ಮನೆನ ಮಾರ್ಲೇಬೇಕು. ಆಯ್ತು, ನಾನು ಬೇಕಾದ್ರೆ ನನ್ನ ಜೀವನನ ನದಿ ದಡದಲ್ಲಿ ನಿಮ್ ಜೊತೆ ಕಳೆಯಕ್ ಇಷ್ಟಪಡ್ತೀನಿ. ಸೋಹನ್ ತನ್ನ ಮನೆನ ಮಾರ್ಬಿಡ್ತಾನೆ. ಸೋಹನ್ ಮತ್ತೆ ವಿಮ್ಲಾ ತಮ್ಮ ದೋಣಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೋಹನ್ ಪ್ರತಿದಿನದ ಹಾಗೆ ಮೀನನ್ನ ಹಿಡ್ದು ಮಾರೋದಕ್ ಹೋಗ್ತಾನೆ. ಮೀನ್ ತಗೊಳ್ಳಿ, ಒಳ್ಳೆಯ ಮೀನು. ಇಡೀ ದಿನ ಕಳ್ದು ಹೋಗತ್ತೆ. ಆದ್ರೆ ಸೋಹನ್ ಹತ್ರ ಒಂದು ಮೀನು ವ್ಯಾಪಾರ ಆಗೋದಿಲ್ಲ. ಅವನಿಗೆ ಪಾಪ ಪೂರ್ತಿ ನಿರಾಶೆ ಆಗತ್ತೆ. ಅರೆ ಸೋಹನ್, ನಿಂದಂತೂ ಒಂದ್ ಮೀನು ಮಾರಾಟವಾಗಿಲ್ವಾ? ಏನ್ ಹೇಳಿ, ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ಒಂದ್ ಮೀನ್ ಸಹ ಕೊಂಡ್ಕೊಂಡಿಲ್ಲ. ಎಲ್ಲರೂ ನಿನ್ನ ಮೀನ್ಗಳಿಂದ ಭಯಭೀತರಾಗಿದ್ದಾರೆ. ಎಲ್ಲರಿಗೂ ತನ್ನ ಜೀವನೇ ಮುಖ್ಯ. ಯಾರು ಸಹ ತನ್ನ ಹೆಂಡತಿ ಮಕ್ಕಳು ಹುಷಾರ್ ತಪ್ಪೋದನ್ನ ಬಯಸೋದಿಲ್ಲ. ಆದ್ರೆ ಅದ್ರಲ್ಲಿ ನಮ್ದು ಯಾವುದೇ ತಪ್ಪಿರ್ಲಿಲ್ಲ, ಹಾಗೂ ನಾನು ನನ್ನ ತಪ್ಪನ್ನ ತಿದ್ಕೊಂಡಿದ್ದೀನಿ. ಆದ್ರೆ ನಾವೆಲ್ಲ ನಿಮ್ಮನ್ನ ನಂಬೋದಾದ್ರೂ ಹೇಗೆ? ಒಂದ್ಸಲ ಮೋಸ ಹೋದವರು ಮತ್ತೊಂದ್ಸತಿ ಮೋಸ ಮಾಡಲ್ಲ ಅಂತ ಏನ್ ಹೇಳಕ್ಕಾಗುತ್ತೆ? ಸೋಹನ್ ತನ್ನ ಸ್ನೇಹಿತನ ಬಾಯಲ್ಲಿ ಈ ಮಾತನ್ನ ಕೇಳಿ ಬೇಜಾರ್ ಮಾಡ್ಕೋತಾನೆ. ಮತ್ತೆ ವಾಪಸ್ ವಿಮ್ಲಾ ಇದ್ದಂತ ಜಾಗಕ್ಕೆ ದೋಣಿಗೆ ಹೋಗ್ತಾನೆ. ಏನಾಯ್ತು, ಬರೋದಕ್ಕೆ ಇವತ್ತು ತುಂಬಾ ತಡ ಆಯ್ತು. ಒಳ್ಳೆ ಸಂಪಾದನೆ ಆಗಿದೆ ಅನ್ಸುತ್ತೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ, ಇವತ್ತು ಒಂದ್ ಮೀನು ಸಹ ಸೇಲ್ ಆಗಿಲ್ಲ. ಯಾರು ನಮ್ಮಿಂದ ಮೀನು ತಗೊಳಕ್ಕೆ ರೆಡಿನೇ ಇಲ್ಲ. ಹಾಗಾದ್ರೆ ನೀವ್ ಯಾಕೆ ನಿಮ್ಮ ಫ್ರೆಂಡ್ ರಮೇಶ್ ಹತ್ರ ಸಹಾಯ ಕೇಳಬಾರ್ದು? ನೀವು ಅಗತ್ಯ ಇದ್ದಾಗ ಅವನಿಗೆ ಸಹಾಯ ಮಾಡಿದ್ರಿ ಅಲ್ವಾ? ಇವಾಗ ಎಲ್ಲ ಬದಲಾಗಿದೆ. ಯಾವಾಗ ನನ್ನ ಹತ್ರ ದುಡ್ಡಿತ್ತು, ಜನ ನನ್ನ ಹತ್ರ ಸಹಾಯ ಕೇಳಕ್ ಬರ್ತಾ ಇದ್ರು. ಆದ್ರೆ ಈಗ ಎಲ್ಲರೂ ನನ್ನ ಪರಿಸ್ಥಿತಿನ ನೋಡಿ ತಮಾಷೆ ಮಾಡ್ತಾ ಇದ್ದಾರೆ. ನಾವ್ ನಾಳೆ ಮತ್ತೆ ಮೀನನ್ನ ಹಿಡ್ದು ನದಿ ಆ ಕಡೆ ಇರೋ ಹಳ್ಳಿಗ್ ಹೋಗ್ ಮಾರಣ. ಅಲ್ಲಿ ನಮ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಸರಿ, ಹಾಗಾದ್ರೆ ನೀನ್ ಹೇಳ್ತೀಯ ಅಂದ್ಮೇಲೆ ನಾನ್ ನಾಳೆ ಆ ಊರಿಗೆ ಹೋಗಿನೂ ನೋಡ್ಕೊಂಬರ್ತೀನಿ. ಮಾರನೆ ದಿನ ಗಂಡ ಹೆಂಡತಿ ಇಬ್ರು ಮೀನನ್ನ ಹಿಡಿಯೋದಿಕ್ಕೆ ಅಂತ ನದಿಗೆ ಅವರ ದೋಣಿನ ಹಾಕ್ದಾಗ ಉಳ್ದಂತ ಮೀನ್ಗಾರರು ವಿರೋಧ ಮಾಡ್ತಾರೆ. ನೀನು ನದಿಯ ನೀರ್ ಮೇಲೆ ದೋಣಿನ ನಡ್ಸಕ್ಕೆ ಸಾಧ್ಯವಿಲ್ಲ. ಹಾಗ್ಯಾಕ್ ಹೇಳ್ತಾ ಇದೀರ ಮದನಣ್ಣ? ಮೊದ್ಲೇ ಒಂದ್ಸಲ ನೀನ್ ನಮ್ಮ ಜೀವವನ್ನ ಸಂಕಟದಲ್ಲಿಟ್ಟಿದ್ಯಾ, ಆದ್ರೆ ಇನ್ಮೇಲೆ ನಾವ್ ಹಾಗಾಗಕ್ಕೆ ಬಿಡೋದಿಲ್ಲ. ಸರಿ, ನಾವ್ ನಮ್ ದೋಣಿನ ತಗೊಂಡು ಈ ಹಳ್ಳಿಯಿಂದ ಹೊರಟೋಗ್ತೀವಿ. ವಿಮ್ಲಾ ಮತ್ತೆ ಸೋಹನ್ ತಮ್ಮ ದೋಣಿನ ತಗೊಂಡು ನದಿನಲ್ಲಿ ಹೊರಟೋಗ್ತಾರೆ. ಗಂಟೆಗಳ ತನಕ ನದಿಲೇ ಹೋಗ್ತಿರ್ತಾರೆ. ಅವರಿಗೆ ಸುತ್ತಮುತ್ತ ಯಾವುದೇ ಹಳ್ಳಿ ಕಾಣಿಸೋದಿಲ್ಲ. ಆಗ ವಿಮ್ಲಾಗೆ ನೀರಲ್ಲಿ ಚಿನ್ನದ ತರ ಹೊಳೆಯೋ ಅಂತ ಒಂದು ಮೀನು ಕಣ್ಣಿಗೆ ಬೀಳತ್ತೆ. ವಿಮ್ಲಾ ಆ ಕೂಡ್ಲೇ ಬಲೆ ಬೀಸಿ ಆ ಚಿನ್ನದ ಮೀನನ್ನ ಹಿಡಿತಾಳೆ. ಇದಂತೂ ಯಾವ್ದೋ ಜಾದುವಿನ ಮೀನಿನ ತರ ಕಾಣುತ್ತೆ. ಇದ್ರ ಬಣ್ಣ ನೋಡಿ, ಚಿನ್ನದ ತರ ಹೊಳಿತಾ ಇದೆ. ಒಂದ್ ವೇಳೆ ಚಿನ್ನದ ಮೀನನ್ನ ನಾವು ಮಾರ್ಕೆಟ್ ಅಲ್ಲಿ ಮಾರಿದ್ರೆ ಒಳ್ಳೆ ಬೆಲೆ ಸಿಗತ್ತೆ ನಮ್ಗೆ. ನಾವ್ ಇದನ್ನ ಹುಷಾರಾಗಿಡ್ಕೊಳ್ಬೇಕು, ಹಾಗೂ ನಾವು ಈ ಮೀನಿಂದ ಫಾರ್ಮಿಂಗ್ ಮಾಡೋಣ, ಹಾಗೂ ಇದರ ಸುಂದರವಾದ ಮೊಟ್ಟೆಯನ್ನ ಮಾರುಕಟ್ಟೆಯಲ್ಲಿ ಮಾರೋಣ. ನಿನಗ ಗಾದೆ ಗೊತ್ತಿಲ್ವಾ? ಚಿನ್ನ ಕೊಡುವ ಕೋಳಿಯನ್ನ ಯಾವತ್ತೂ ಕುಯ್ಯಬಾರದು. ಸರಿಯಾಗಿ ಹೇಳಿದ್ರಿ ನೀವು. ವಿಮ್ಲಾ ಮತ್ತೆ ಸೋಹನ್ ಒಂದ್ ಹಳ್ಳಿಗ್ ಹೋಗಿ ತಲುಪ್ತಾರೆ. ಅಲ್ಲಿ ಅವರು ತಮ್ಮ ದೋಣಿನ ಮಾರಿ ಜಮೀನನ್ನ ಕೊಂಡ್ಕೊಂಡು ಕೆರೆ ಮಾಡ್ಕೋತಾರೆ. ಚಿನ್ನದ ಮೀನಿನ ಫಾರ್ಮಿಂಗ್ ಶುರು ಮಾಡ್ತಾರೆ. ಅಲ್ಲಿ ಸ್ವಲ್ಪ ದಿನದಲ್ಲೇ ಚಿನ್ನದ ಮೀನು ಚಿನ್ನದ ಮೊಟ್ಟೆ ಹಿಡತ್ತೆ. ನಾವು ಈ ಚಿನ್ನದ ಮೊಟ್ಟೆನ ಮಾರಿ ಸಿಕ್ಕಾಪಟ್ಟೆ ದುಡ್ಡನ್ನ ಸಂಪಾದನೆ ಮಾಡೋಣ. ನಿಧಾನವಾಗಿ ಆ ಚಿನ್ನದ ಮೊಟ್ಟೆನ ಮಾರಿ ವಿಮ್ಲಾ ಮತ್ತೆ ಸೋಹನ್ ಮತ್ತೆ ಶ್ರೀಮಂತರಾಗ್ತಾರೆ. ಮತ್ತೆ ವಾಪಸ್ ತಮ್ಮ ಹಳ್ಳಿಗೆ ಹೋಗ್ತಾರೆ. ಸೋಹನ್ ಹತ್ರ ದುಡ್ಡಿರೋದನ್ನ ನೋಡಿ ಹಳ್ಳಿ ಜನಗಳು ಮತ್ತೆ ಅವನ ಹತ್ರ ದುಡ್ಡು ಕೇಳೋದಿಕ್ಕೆ ಅಂತ ಬರ್ತಾರೆ.
ಅರೆ ಗೆಳೆಯನ ಮಾತನ್ನು ಬೇಜಾರು ಮಾಡ್ಕೋಬಾರ್ದು, ನೀನಂತೂ ನಂದು ಚಡ್ಡಿ ದೋಸ್ತು. ಸುಳ್ಳು ಸ್ನೇಹನ ತೋರ್ಸೋದನ್ನ ಮೊದ್ಲು ನಿಲ್ಸು. ನಮಗೆ ಹಣದ ಅಗತ್ಯ ಇದ್ದಾಗ ನೀನು ನಮಗ್ ಕೊಡದೆ ಚೆನ್ನಾಗ್ ಬೈದ್ ಕಳಿಸ್ದೆ, ಹೊರಟೋಗಿಲ್ಲಿಂದ. ಸೋಹನ್ ಈಗ ಮನುಷ್ಯರನ್ನ ಕಂಡಿಡಿತಾ ಇದ್ದ, ಮೋಸ್ಗಾರ ಸ್ನೇಹಿತರನ್ನ ದೂರ ಇಡ್ತಿದ್ದ. ಚಿನ್ನದ ಮೀನಿನ ಸಹಾಯದಿಂದ ಅವನ ಜೀವನ ತುಂಬಾ ಚೆನ್ನಾಗಿ ಹೋಗ್ತಿತ್ತು.